ಸಿಂಹರಾಶಿಯವರ ಜೀವನದ ದೃಷ್ಟಿಯಿಂದ ಸೆಪ್ಟೆಂಬರ್ ತಿಂಗಳು ಅನುಕೂಲಕರವಾಗಿದೆ ಈ ಸಮಯದಲ್ಲಿ ನೀವು ನಿಮ್ಮ ಕೋಪವನ್ನು ನಿಯಂತ್ರಿಸಬೇಕು ಈ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನದ ಬಗ್ಗೆ ತುಂಬಾ ಸಕ್ರಿಯರಾಗಿರ್ತೀರಿ ವ್ಯಾಪಾರದಲ್ಲಿ ತೊಡಗಿರುವ ಜನರು ಈ ಸಮಯದಲ್ಲಿ ಯಶಸ್ಸನ್ನು ಪಡೆಯಬಹುದು ಇದಲ್ಲದೆ ಈ ರಾಶಿಯ ಜನರು ಯಾವುದೇ ಹೊಸ ಕೆಲಸವನ್ನು ಸಹ ಆರಂಭಿಸಬಹುದು ಅಥವಾ ಪ್ರಸ್ತುತ ವ್ಯಾಪಾರವನ್ನು ವಿಸ್ತರಿಸಬಹುದು ಈ ತಿಂಗಳು ಸಿಂಹ ರಾಶಿಯವರಿಗೆ ಶೈಕ್ಷಣಿಕ ಸ್ಥಿತಿ ಏರಿಳಿತದಿಂದ ಕೂಡಿರುತ್ತೆ ವಿಶೇಷವಾಗಿ ಸಾಮಾನ್ಯ ಶಿಕ್ಷಣವನ್ನು ಗಳಿಸ್ತಾ ಇರುವ ಜನರು ಈ ಸಮಯದಲ್ಲಿ ಗೊಂದಲಕ್ಕೆ ಒಳಗಾಗಬಹುದು ತಿಂಗಳ ಮೊದಲಾರ್ಥದಲ್ಲಿ ನಿಮ್ಮ ಅಧ್ಯಯನ ಸರಿಯಾಗಿ ನಡೆಯುತ್ತೆ ತಿಂಗಳ ದ್ವಿತೀಯಾರ್ಧದಲ್ಲಿ ಶಿಕ್ಷಣದ ಬಗೆಗಿನ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತೆ ಆದರೆ ಸೆಪ್ಟೆಂಬರ್ ಹದಿನೈದರ ನಂತರ ಗುರುವು ವಕ್ರನಾಗಿ ಆರನೇ ಮನೆಯನ್ನು ಪ್ರವೇಶಿಸ್ತಾನೆ ಈ ಸಂಚಾರದಿಂದಾಗಿ ನಿಮ್ಮ ಅಧ್ಯಯನದಲ್ಲಿ ಅಡೆತಡೆ ಉಂಟಾಗುತ್ತೆ ಈ ತಿಂಗಳು ನಿಮ್ಮ ಕುಟುಂಬ ಜೀವನವು ಗೊಂದಲದಲ್ಲಿರುತ್ತೆ ಈ ತಿಂಗಳು ನಿಮ್ಮ ಕುಟುಂಬ ಜೀವನದಲ್ಲಿ ಅತೃಪ್ತಿ ಇರುತ್ತೆ ಕುಟುಂಬದ ಸದಸ್ಯರ ನಡುವಿನ ಸಾಮರಸ್ಯ ಹದಗೆಡುತ್ತೆ ಆದಾಗ್ಯೂ ಕುಟುಂಬದಲ್ಲಿ ಅಪಶ್ರುತಿ ಮತ್ತು ವಿವಾದದ ಹೊರತಾಗಿಯೂ ನಿಮ್ಮ ಮತ್ತು ಕುಟುಂಬದ ಸದಸ್ಯರ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುತ್ತೆ ಪ್ರೀತಿಯ ಜೀವನಕ್ಕೆ ಸೆಪ್ಟೆಂಬರ್ ತಿಂಗಳು ಮಿಶ್ರ ಪರಿಣಾಮವನ್ನು ಬೀರುತ್ತೆ ತಿಂಗಳ ಮೊದಲಾರ್ಧದಲ್ಲಿ ನೀವು ಪ್ರೀತಿಯಲ್ಲಿ ಮುಳುಗಿರ್ತೀರಿ ಆದರೆ ದ್ವಿತೀಯಾರ್ಧದಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಬೇಕಾಗುತ್ತೆ ತಿಂಗಳ ಆರಂಭವು ಉತ್ತಮವಾಗಿರುತ್ತೆ ಪ್ರೇಮಿ ದಂಪತಿಗಳ ನಡುವೆ ಆಕರ್ಷಣೆ ಮತ್ತು ಆಳ ಹೆಚ್ಚಾಗುತ್ತೆ ಪ್ರೀತಿಯ ಮದುವೆಗೆ ಸಮಯ ತುಂಬ ಅನುಕೂಲಕರವಾಗಿರುತ್ತೆ ಅದೇ ಸಮಯದಲ್ಲಿ ಮತ್ತೊಂದು ಕಡೆ ವಿವಾಹಿತ ಜನರಿಗೆ ತಿಂಗಳ ಆರಂಭದಲ್ಲಿ ಗುರುವು ಏಳನೇ ಮನೆಯಲ್ಲಿ ಇರ್ತಾನೆ ಪರಿಣಾಮವಾಗಿ ದಾಂಪತ್ಯ ಜೀವನಕ್ಕೆ ಸಾಮಾನ್ಯವಾಗಿರುತ್ತೆ ಆರ್ಥಿಕ ಭಾಗದ ಬಗ್ಗೆ ಮಾತನಾಡುವುದಾದರೆ ಈ ಸಮಯ ಸಾಮಾನ್ಯವಾಗಿರುತ್ತೆ ಆರೋಗ್ಯದ ಬಗ್ಗೆ ಮಾತನಾಡುವುದಾದರೆ ಸಿಂಹರಾಶಿಯವರಿಗೆ ಈ ತಿಂಗಳು ತುಂಬ ಜಾಗರೂಕತೆಯಿಂದ ನಡೆಯಬೇಕು ಆರೋಗ್ಯ ಜೀವನಕ್ಕೆ ಈ ತಿಂಗಳು ಅನುಕೂಲಕರವಾಗಿರುವುದಿಲ್ಲ ನೀವು ಯಾವುದೇ ರೋಗದ ಕಾರಣದಿಂದಾಗಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಯ್ಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು